ಶುಕ್ರವಾರದಂದು ಗೋಕಾಕ್ನಲ್ಲಿರುವ ರಿಲಯನ್ಸ್ ಸೂಪರ್ ಮಾರ್ಕೆಟ್ನಲ್ಲಿ ಕಳಪೆ ಮಟ್ಟದ ಬಟರ್ ನಾನ್ ಸಾಲ್ಟೆಡ್ ಪದಾರ್ಥಗಳನ್ನು ಮಾರುತ್ತಿದ್ದ ಬಗ್ಗೆ ಕನ್ನಡ ಮಾ ನ್ಯೂಸ್ ನೆಟ್ವರ್ಕ್ ವರದಿ ಮಾಡಿದ ಬೆನ್ನಲ್ಲೇ ಬೆಳಗಾವಿ ಜಿಲ್ಲಾ ಆಹಾರ ಇಲಾಖೆ ಅಧಿಕಾರಿಯಾದ ಡಾಕ್ಟರ್ ಜಿಂಗಿ ಮತ್ತು ತಾಲೂಕಾ ಅಧಿಕಾರಿ ಲೋಕೇಶ್ ಇವರು ವರದಿ ವೀಕ್ಷಣೆ ಮಾಡಿ ತಕ್ಷಣ ರಿಲಯನ್ಸ್ ಸೂಪರ್ ಮಾರ್ಕೆಟ್ಗೆ ತೆರಳಿ ಅಲ್ಲಿರುವ ಎಲ್ಲ ಪದಾರ್ಥಗಳನ್ನು ಮತ್ತು ಸ್ಟಾಕ್ ಬುಕ್ ಅನ್ನು ಪರಿಶೀಲಿಸಿದರು. ಅದರ ಜೊತೆಯಲ್ಲಿ ಅವರ ಲೈಸೆನ್ಸ್ ಪರಿಶೀಲಿಸಿ ನೋಟಿಸ್ ಕೊಟ್ಟು ಗ್ರಾಹಕರಿಗೆ ಉತ್ತಮ ಗುಣಮಟ್ಟದ ಆಹಾರ ಪದಾರ್ಥಗಳನ್ನು ನೀಡಲು ಸೂಚಿಸಿದರು. ವರದಿ ಆಧಾರಿತವಾಗಿ ಅದನ್ನು ಕಂಪ್ಲೀಟ್ ಅಂತ ತಿಳ್ಕೊಂಡು ನಾನು ಭೇಟಿ ಕೊಟ್ಟಿದ್ದೀನಿ. ಭೇಟಿ ಕೊಟ್ಟು ಅದು ಸದ್ರಿ ಒಂದು ವಿಡಿಯೋದಲ್ಲಿ ಬರುವಂಥ ಅದು ಏನು ಬೆಣ್ಣೆ ಪ್ಯಾಕೆಟ್ ಇದೆ, ಬಟರ್ ಏನು ಪ್ಯಾಕೆಟ್ ಇದೆ 500 ಗ್ರಾಮದ್ದು, ಆ ಪ್ಯಾಕೆಟ್ಗಳನ್ನು ನಾವು ಪರಿಶೀಲನೆ ಮಾಡಿದ್ದೀವಿ. ಒಂದು ರಿಲಯನ್ಸ್ ಮಾರ್ಟ್ ಲೈಸೆನ್ಸ್ ಪಡೆದಿದ್ದೆ ಅವರು. ಆ ಬೆಣ್ಣೆ ಪ್ಯಾಕೆಟನ್ನು ಪರಿಶೀಲನೆ ಮಾಡಿದಾಗ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಮತ್ತು ಎಕ್ಸ್ಪೈರ್ ಡೇಟು ಅವೆಲ್ಲ ಸದ್ಯ ಅನ್ಸೇಫಲ್ಲಿ ಏನು ಬರುವುದಿಲ್ಲ, ಮಿಸ್ ಲೇಬಲ್ಲೂ ಬರುವುದಿಲ್ಲ. ಬಟ್ ನಾವು ಎಷ್ಟೋ ಪ್ಯಾಕೆಟನ್ನು ಓಪನ್ ಮಾಡಿ ನೋಡಿದ್ದೀವಿ, ಯಾವುದೂ ಪ್ಯಾಕೆಟಲ್ಲಿ ಆ ರೀತಿ ಕಣ್ಣಿಗೆ ಕಾಣುವಂಥ ಒಂದು ಅನ್ಸೇಫ್ ವಸ್ತು ಯಾವುದೂ ಕಂಡಿಲ್ಲ. ಬಟ್ ನಿನ್ನೆ ಒಂದು ಕಂಪ್ಲೇಂಟ್ ಆಧಾರಿತ ಒಂದು ತೊಗೊಂಡು ನಾವು ಲೀಗಲ್ ಸ್ಯಾಂಪಲನ್ನು ಬೆಂಗಳೂರಿಗೆ ಕಳಿಸ್ತಿದ್ದೀವಿ. ಆ ಸ್ಯಾಂಪಲ್ ಏನಾದರೂ ಅನ್ಸೇಫ್ ಅಂದರೆ ಕಾನೂನು ಕ್ರಮ ನಾವು ಮೇಲೆ ತೊಗೊಳ್ತೀವಿ. ನಾವು ಎರಡು ನೋಡ್ತೀವಿ, ಒಂದು ಪ್ರಾಡಕ್ಟ್ ಮೇಲಿರುವಂಥ ಲೇಬಲ್ ಮೇಲಿರುವಂಥ ವಸ್ತುಗಳು ಅಥವಾ ಅವ್ರು ನಮೂದಿಸಿದ ಡೇಟ್ ಮೇಲೆ ನಾವು ಅದಕ್ಕೆ ಮಿಸ್ ಬ್ರ್ಯಾಂಡ್ ಅಥವಾ ಮಿಸ್ ಪೇಮೆಂಟ್ ಅಂತೀವಿ. ಸೊ ಅದರಲ್ಲಿ ಯಾವುದೋ ಒಂದು ಎಕ್ಸ್ಪೈರ್ಡ್ ಫುಡ್ ಪ್ರಾಡಕ್ಟ್ ಯಾವುದೂ ಇಲ್ಲ. ಅವ್ರನ್ನ ಬಗ್ಗೆ ನಾವು ಕೇಳಿದಾಗ ಅವ್ರು ಅಂದಾರೆ ನಿನ್ನೆ ನೀವು ಅದೇನು ಕಂಪ್ಲೇಂಟ್ ಆಗಿತ್ತಲ್ಲ ಆ ಬಟರ್ 8 ಪ್ಯಾಕೆಟ್ ಇದ್ದರು, 8 ಅವ್ರು ಡಿಸ್ಕಾರ್ಡ್ ಮಾಡಿದ್ದಾರೆ. ಸೊ ಅವರು ಆ್ಯಸ್ ಪರ್ ಅವ್ರದ್ದೇನು ಪ್ರೋಟೋಕಾಲ್ ಇದೆ, ಯಾವುದಾದ್ರೂ ಕಸ್ಟಮರ್ ಏನಾದರೂ ಕಂಡು ಬಂತು ಕಳಪೆ ಗುಣಮಟ್ಟದ ಒಂದು ಪ್ಯಾಕೆಟ್ ಇದೆ ಅಂದರೆ ಅವ್ರು ಕ್ರಾಸ್ ಚೆಕ್ ಮಾಡಿ ಅದನ್ನೆಲ್ಲ ಡಿಸ್ಕಾರ್ಡ್ ಮಾಡ್ತಾರೆ. ಅದನ್ನು ಡಿಸ್ಕಾರ್ಡ್ ಮಾಡ್ಯಾರ ಅದನ್ನು ಮೆನ್ಷನ್ ಮಾಡಿದ್ದಾರೆ ಅವ್ರ ಗ್ರೂಪಲ್ಲಿ. ಸರ್, ಅಧಿಕಾರಿ ಅವ್ರದ್ದು ಈಗ ನಾವು ಸ್ಟಾಕ್ ಬುಕ್ ನೋಡಿದ್ದೀವಲ್ಲ, ಈ ಅದ್ರ ಜೊತೆ ಏನು ಸ್ಟಾಕಲ್ಲಿ ಇದೆಯಲ್ಲ ಅದನ್ನೇ ಅವ್ರು ಸೇಲಿಗೆ ಇಟ್ಟಿದ್ದಾರೆ. ಹೊಸದಾಗಿ ಯಾವುದು ಸ್ಟಾಕಲ್ಲಿ ಬಂದಿಲ್ಲ, ಅದ್ರಾಗ ನಾವು ಪಿಕ್ ಮಾಡಿ ನಾವು ಈಗ ಲೀಗಲ್ ಸ್ಯಾಂಪಲ್ ತೆಗಿತಾ ಇದ್ದೀವಿ. ಅವ್ರ ರೀತಿ ಅವರ ಮೇಲೆ ಲೀಗಲ್ ಸ್ಯಾಂಪಲ್ ಅಂದರೆ ಕಾನೂನಾತ್ಮಕ ಅದೊಂದು ಏನು ಬಟರ್ ಅನ್ನೋ ಪ್ಯಾಕೆಟ್ ಇದೆಯಲ್ಲ ಅದೊಂದು ಸ್ಯಾಂಪಲನ್ನು ಎನ್ ಇ ಬಿ ಲ್ಯಾಬಿಗೆ ಕಳಿಸ್ತಾ ಇದ್ದೀವಿ. ಸೊ ಅದರಲ್ಲಿ ಅನ್ಸೇಫ್ ಅಂತಂದರೆ ಅದರ ಸೆಕ್ಷನ್ ಪ್ರಕಾರ ಅವರಿಗೆ ಇಂಪ್ರೂವ್ಮೆಂಟ್ ಆಗಲಿ ಅಥವಾ ಫೈನ್ ಆಗಲಿ ನಾವು ಹಾಕ್ತೀವಿ. ಥ್ಯಾಂಕ್ ಯು ಸರ್. ಇನ್ನು ಸುದ್ದಿ ಮಾಡಿದ ಕೆಎನ್ಎನ್ ಸಿಟಿ ನ್ಯೂಸ್ಗೆ ಸ್ಥಳೀಯರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಸಂತೋಷ್ ನೊಗ್ನಾಳ್, ಕನ್ನಡ ಮಾ ನ್ಯೂಸ್ ನೆಟ್ವರ್ಕ್, ಗೋಕಾಕ್.